ಉರಿಗೌಡ ನಂಜೇಗೌಡ ಬೆನ್ನು ಬಿದ್ದಿದೆ ಬಿಜೆಪಿ ಆದಿ ಚುಂಚನಗಿರಿ ಶ್ರೀಗಳು ಮೊನ್ನೆ ಸೂಚನೆಯನ್ನು ಕೊಟ್ಟರು ಅದಾದ ನಂತರದಲ್ಲೂ ಕೂಡ ಉರಿ ನಂಜು ಆರ್ತಾ ಇಲ್ಲ ಅದರ ಮೊರೆ ಹೋಗಿದೆ ಬಿಜೆಪಿ ಸ್ವಾಮೀಜಿ ಅವರಿಗೆ ವಾಸ್ತವ ಅಂಶವನ್ನು ಮನವರಿಕೆ ಮಾಡಿಕೊಡ್ತೀವಿ ಹೀಗಂತ ತುಮಕೂರಿನಲ್ಲಿ ಸಿಟಿ ರವಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಶ್ರೀಗಳ ಕ್ಷಮೆಯಾಚನೆ ಮಾಡಬೇಕು ಉರಿಗೌಡ ನಂಜೇಗೌಡ ಪಾತ್ರ ಕಾಲ್ಪನಿಕ ಎಂದವರು ಕ್ಷಮೆಯಾಚನೆ ಮಾಡಬೇಕು ಅಂತಲೂ ಕೂಡ ತುಮಕೂರಿನಲ್ಲಿ ಸಿಟಿ ರವಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಕಾಲ್ಪನಿಕ ಪಾತ್ರಗಳು ಅಂತ ಹೇಳ್ತಿದ್ದವರಿಗೆ ಕಾಲ್ಪನಿಕ ಪಾತ್ರಗಳಲ್ಲ ಅವರ ಐತಿಹಾಸಿಕ ಪಾತ್ರಗಳು ಅನ್ನೋದನ್ನು ದೇಜವರೇಗೌಡರೇ ಸಂಪಾದಿಸಿರುವಂಥ ಪುಸ್ತಕ ಮಂಡ್ಯ ಸುವರ್ಣ ಮಂಡ್ಯದಲ್ಲಿ ದಾಖಲಿಸಿದ್ದಾರೆ ಸುಳ್ಳು ಅಂತ ಹೇಳಿದವ್ರಿಗೆ ಕ್ಷಮೆಯಾಚನೆ ಮಾಡಬೇಕು ಕಾಲ್ಪನಿಕ ಪಾತ್ರಗಳು ಅಂದವ್ರು ಕ್ಷಮೆಯಾಚನೆ ಮಾಡಬೇಕು ಈ ಹೊಸ ವರ್ಷ ಏನು ಅಂತ ಹೇಳಿದ್ರೆ ಟಿಪ್ಪನ್ ಕೊಂದಿದ್ದಾನೆ ಅನ್ನೋ ದಾಖಲೆ ಏನಿದೆ ಅಂತ ಕೇಳ್ತಿದ್ದಾರೆ ಇದು ಸಂಶೋಧನೆ ಆಗಬೇಕಾಗಿರೋ ವಿಷಯ ಈಗ ಅಪರಿಚಿತರು ಅಂತ ಹೇಳಿದ್ದಾರೆ ನಾವು ಅಪರಿಚಿತರಲ್ಲ ಅಂತ ಹೇಳಿದ್ದೀವಿ ದಾಖಲೆ ಆಗಬೇಕಾಗಿರೋ ಸಂಶೋಧನೆ ಆಗಬೇಕಾಗಿರುವಂಥ ವಿಷಯ ಸಂಶೋಧನೆ ನಡೀಲಿ ಅದಿಷ್ಟು ದಿನ ಏನು ಹೇಳ್ತಾ ಇದ್ರು ಉರಿಗೌಡ ನಂಜೇಗೌಡ ಅನ್ನೋ ಇವರೇ ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳ್ತಿದ್ರು 94ರಲ್ಲಿ ನಮ್ಮ ಸರ್ಕಾರ ಇತ್ತು 2006ರಲ್ಲಿ ಮಂಡ್ಯದಲ್ಲಿ ನಾವೇ ಬಿಡುಗಡೆ ಮಾಡಿದ್ದು ಪುಸ್ತಕನ ಹಾಗಾಗಿ ಇದರಲ್ಲಿ ನಮಗೀಗ ಸ್ವಾಮೀಜಿಯವರು ನನ್ನ ಜೊತೆಲೂ ಮಾತಾಡಿದ್ದಾರೆ ಗುರುಗಳ ಮಾತಿಗೆ ಗೌರವ ಕೊಡಬೇಕು ಆದರೆ ಟಿಪ್ಪು ಮತಾಂಧ ಅನ್ನುವಂಥದ್ರೊಳಗೆ ನಿರ್ವಿವಾದ ಅವನನ್ನು ವೈಭವೀಕರಿಸಿ ಐತಿಹಾಸಿಕವಾಗಿ ಯಾವುದು ನ್ಯಾಯವಾಗಿ ಬಿಂಬಿಸಬೇಕಾಗಿತ್ತು ಇತಿಹಾಸವನ್ನು ಅದನ್ನು ಬಿಂಬಿಸಿಲ್ಲ ಇವರು ಉರಿಗೌಡ ದೊಡ್ಡನಂಜೇಗೌಡ ಮೈಸೂರು ಸಂಸ್ಥಾನಕ್ಕೆ ಮೈಸೂರು ಅರಸರಿಗೆ ನಿಷ್ಠರಾಗಿದ್ದವರು ಈಗ ನಾವು ಈಗೇನು ಹೇಳ್ತಾರೆ ಬ್ರಿಟಿಷ್ ವಿರುದ್ಧ ಹೋರಾಟದಾಗ ಮಾಡಿದವರೆಲ್ಲ ಸ್ವತಂತ್ರ ಹೋರಾಟಗಾರರು ಅಂತ ಒಂದು ಭಾವನೆಯನ್ನು ತುಂಬಿಟ್ಟಿದ್ದಾರೆ ಆದರೆ ನಮಗೆ ಬ್ರಿಟಿಷರು ಫ್ರೆಂಚರು ಪೋರ್ಚುಗೀಸರು ಮೊಘಲರು ಪಾರ್ಸಿಗಳು ಎಲ್ಲರೂ ಆಕ್ರಮಣಕಾರರೇ ಲೇಟಾಗಿ ಬ್ರಿಟಿಷರು ಬಂದರು ಅಂದ ತಕ್ಷಣ ಪಾರ್ಸಿಗಳು ನಮ್ಮ ನೆಂಟರಾಗಕ್ಕೆ ಸಾಧ್ಯ ಇಲ್ಲ ಪಾರ್ಸಿಗಳು ಮಾಡಿದ್ದ ಆಕ್ರಮಣನೇ ಸಂಸ್ಕೃತಿ ಮೇಲೂ ಆಕ್ರಮಣ ಮಾಡಿದ್ರು ಲೂಟಿ ಹೊಡೆದ್ರು ಮೊಘಲರು ಲೂಟಿನೇ ಮಾಡಿದ್ದು ದುರ್ದೈವ ಸಂಗತಿ ಹೇಗೆ ಅಂದರೆ ನಾವು ಅಕ್ಬರ್ ದ ಗ್ರೇಟ್ ಅಂತ ನಮ್ಮ ಮಕ್ಕಳಿಗೆ ಹೇಳ್ಕೊಟ್ವಿ ರಾಣಾ ಪ್ರತಾಪ್ ಗ್ರೇಟ್ ಅಂತ ಹೇಳ್ಕೊಡ್ಲೇ ಇಲ್ಲ ಟಿಪ್ಪು ಸುಲ್ತಾನನ್ನ ಮಹಾನ್ ವ್ಯಕ್ತಿ ಅಂತ ಚಿತ್ರಿಸಿದ್ವಿ ಅವನು ಮತಾಂಧ ಅಂತ ಚಿತ್ರಿಸಬೇಕಾಗಿತ್ತು ಮತಾಂಧ ಅಂತ ಚಿತ್ರಿಸಬೇಕಾದ ಕಡೆಗಳಲ್ಲಿ ಮಹಾನ್ ವ್ಯಕ್ತಿ ಅಂತ ಚಿತ್ರಿಸಿದರು ಈ ದಾಖಲೆಯಲ್ಲಿ ಏನು ಕೇಳೋರಿಗೆ ಒಂದೇ ಮಾತು ಹೇಳ್ತೀನಿ ಟಿಪ್ಪುವಿನ ಖಡ್ಗದಲ್ಲಿ ಇರುವ ವಾಕ್ಯ ಏನು ಕಾಫಿರರ ರಕ್ತಕ್ಕಾಗಿ ನನ್ನ ಖಡ್ಗ ತಹತಹಿಸುತ್ತಿದೆ ಕಾಫಿರ್ರು ಅಂದ್ರೆ ಯಾರು ಯಾರು ಇಸ್ಲಾಮನ್ನು ನಂಬೋಲ್ಲ ಅವರೆಲ್ಲರೂ ಕಾಫಿರ್ರು ಈ ದೇಶದಲ್ಲಿ ನಾವೆಲ್ಲರೂ ಯಾರು ಹಿಂದೂಗಳು ನಾವು ಯಾರಿದ್ದೀವಿ ಕ್ರಿಶ್ಚಿಯನ್ರು ಯಾರಿದ್ದೀವಿ ಬುದ್ಧಿಸ್ಟ್ ಯಾರಿದ್ದೀವಿ ಸಿಖ್ರು ಯಾರಿದ್ದೀವಿ ಪಾರ್ಸಿಗಳು ಯಾರಿದ್ದೀವಿ ಜೈನರು ಯಾರಿದ್ದೀವಿ ನಾವೆಲ್ಲರಿಗೂ ಅವ್ರ ದೃಷ್ಟಿಯಲ್ಲಿ ಕಾಫಿರ್ರು ಜಗತ್ತಿನಲ್ಲಿ ಯಹೂದಿಗಳು ಕ್ರಿಶ್ಚಿಯನ್ರು ಹಿಂದೂಗಳು ಈ ಎಲ್ಲರೂ ಅಂದರೆ ಇಸ್ಲಾಮೇತರರೆಲ್ಲರೂ ಕಾಫಿರ್ರು ಅವರ ರಕ್ತಕ್ಕಾಗಿ ತಹತಾಯಿಸುತ್ತದೆ ಅಂತ ತನ್ನ ಖಡ್ಗದಲ್ಲಿ ಬರ್ಕೊಂಡವನು ಅವನು ಮತಾಂಧ ಅಂತ ಅನ್ಬೇಕಾದ ಜಾಗದಲ್ಲಿ ಮತೀಯ ಸಹಿಷ್ಣು ಅಂತ ನಾವೇ ಹೇಳಿದ್ವಿ ಇದಾಗ ಚರ್ಚೆ ಆಗಬೇಕಾದ ಸಂಗತಿ ಅವ್ರಿಗೆ ಏನು ಬೇಕಾದ್ರೂ ಹೋಲಿಕೆ ಮಾಡಿದ್ರು ನನಗೆ ಹೆಮ್ಮೆ ಇದೆ ಉರಿಗೌಡ ದೊಡ್ಡನಂಜೇಗೌಡ ಮೈಸೂರು ಸಂಸ್ಥಾನಕ್ಕೆ ನಿಷ್ಠರಾಗಿದ್ರು ಅನ್ನೋದ್ರ ಬಗ್ಗೆ ನಮ್ಗೆ ಹೆಮ್ಮೆ ಇದೆ ಸ್ವಾಮೀಜಿಯವರಿಗೆ ಅಗೌರವ ಆಗಿರೋ ರೀತಿಯಲ್ಲಿ ನಡ್ಕೊಂಡಿರೋದು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು ಅವರು ಕ್ಷಮೆಯಾಚನೆ ಮಾಡಬೇಕು ಇವರು ಏನು ಹೇಳ್ತಿದ್ರು ಇವತ್ತೇನು ಸಮಾಜದಲ್ಲಿ ಏನು ಭಾವನೆ ಇದೆ ಟಿಪ್ಪು ಸುಲ್ತಾನ್ ಸ್ವತಂತ್ರ ಹೋರಾಟಗಾರ ವಾಸ್ತವಿಕವಾಗಿ ಅಲ್ಲ ನಾವಿಲ್ಲಿ ಚಿತ್ರಿಸಬೇಕಾದ ಸಂಗತಿ ಏನಿತ್ತು ಮೈಸೂರು ಸಂಸ್ಥಾನಕ್ಕೆ ಮೋಸ ಮಾಡಿದ್ರು ಅನ್ನೋ ಚಿತ್ರಿಸಬೇಕಾಗಿತ್ತು ಎಲ್ಲಿ ಚಿತ್ರಿಸಿದ್ದೇವೆ ನಾವು ಹೇಳಿದ್ವಿ ವ್ಯಾಪಾರದ ನೆಪದಲ್ಲಿ ಬಂದಂಥ ಬ್ರಿಟಿಷರು ದೇಶವನ್ನು ಕಬಳಿಸಿದರು ಅಂತ ನಾವು ಹೇಳಿದ್ದೀವಿ ಸತ್ಯವನ್ನು ಹೇಳ್ಕೊಟ್ಟಿದ್ದೀವಿ ಹಾಗೆಯೇ ಕೂಲಿಯಾಗಿ ಬಂದವನು ಮೋಸದಿಂದ ಮೈಸೂರು ಸಂಸ್ಥಾನವನ್ನೇ ಕಬಳಿಸಿದ ಅಂತ ಎಲ್ಲಿ ಹೇಳಿದ್ದೀವಿ ನಾವು ಯಾಕೆ ಅದನ್ನು ಹೇಳಿಲ್ಲ ಇತಿಹಾಸವನ್ನು ಹೌದೋ ಇಲ್ವೋ ನಿಮಗೆ ಕೇಳೋದು ಹೈದರಾಲಿ ಯಾರು ಹೈದರಾಲಿ ಮೈಸೂರು ಅರಸರಿಗೆ ಒಬ್ಬ ಕೂಲಿ ಸೈನಿಕನಾಗಿ ಬಂದವನು ಕೂಲಿ ಸೈನಿಕನಾಗಿ ಬಂದವನು ಸಾಮ್ರಾಜ್ಯಕ್ಕೆ ನಿಷ್ಠರಾದವ್ರನ್ನೆಲ್ಲರನ್ನು ಮೋಸದಿಂದ ಕೊಂದು ಮಹಾರಾಣಿ ಲಕ್ಷ್ಮಮಣಿಯನ್ನು ಸೆರೆಮನೆಯಲ್ಲಿಟ್ಟು ಮೋಸದಿಂದ ಕಬಳಿಸಿದ ನಿಜ ಹೌದೋ ಅಲ್ವೋ ಶ್ರೀರಂಗಪಟ್ಟಣದಲ್ಲಿ ಯಾರು